हलो फ्रेंड्स नानिवत रेसीपी बंदी अब रवा चूर लड्डू अंत बोल लोट कडले हिट हाकी आ बोल कडले हिट मुक्का लोट नीर हाकि अदनाचूर गंटिले ताटे कल्सको नोड़ी कन्सिस्टेंसी रीति बीलता अदादल बांडले एण्णे हाकु अदन कायकड़ी ಒಂಚೂರು ಹಾಕಿ ನೋಡಿ ಅದನ್ನು ಹಿಟ್ಟಿನ ಮಿಶ್ರಣವನ್ನು ಅದು ಎಣ್ಣೆ ಕಾದಿದ್ರೆ ಮೇಲೆ ಬರುತ್ತೆ ನಂತರ ಇದನ್ನೆಲ್ಲ ಪೂರ್ತಿ ಈ ಬೋಂಡದ ರೀತಿಯಲ್ಲಿ ಇದನ್ನೆಲ್ಲ ಹಾಕಿ ಅದನ್ನು ಕೆಂಪಾಗಿ ಅದನ್ನು ಕರಿಬೇಕು ಇದನ್ನು ಕರ್ದಾದ ಮೇಲೆ ನೋಡಿ ಅದು ಹೊಂಬಣ್ಣ ಬಂದಿದೆಯಾ ಅಂತ ನೋಡಿ ಅದು ಮೇಲೆ ಬರುತ್ತೆ ಮೇಲೆ ಬಂದ ನಂತರ ಅದನ್ನು ಒಂದು ತೆಗೆದು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಅದನ್ನು ಆರಿದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ आ मिक्सी जार हाकु अदान सण सणी अगर तुम नईस पौड्र बेड़ अदान तरतरी पुड़ी आ लोट कडले हिट लोटद कन्सिसटेन्सी अदे वे लोट सक्रे ना पाक इडो बांडले अदान हाकि लोट नहीं हाकि अदान पाकमी अदान पाक कदीतावी लवंग वूर पचकपूर अर्ध लोट सक्रे जो अदनू कूड़ा मिक्सी जारे हाकि नईस पौड्रनको नोड़ी ಈ ರೀತಿ ಸಕ್ಕರೆ ಏಲಕ್ಕಿ ಲವಂಗ ಮತ್ತು ಪಚ್ಚಕರ್ಪೂರದ ಒಂದು ಮಿಶ್ರಣದ ಒಂದು ಪುಡಿ ನಾವು ನೈಸ್ ಆಗಿ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕಾಗುತ್ತೆ ಇದನ್ನು ಕೂಡ ಆ ಸಕ್ಕರೆ ಪಾಕಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಆರೆಂಜ್ ಫುಡ್ ಕಲರ್ನ ಒಂಚೂರು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಪೂರ್ತಿ ಕುದಿ ಬರಬೇಕು ಅದು ಕುದಿ ಬಂದ ನಂತರ ಅದನ್ನು ತಿರುಗಿಸ್ತಾ ಇರಬೇಕು ಆ ತಿರುಗಿಸಿದ ನಂತರ ಒಂಚೂರು ಕೈಯಲ್ಲಿ ಮುಟ್ಟಿ ನೋಡಿ ಈ ತರ ಒಂದೆಳೆ ಪಾಕ ಬರಬೇಕು ಅದು ಒಂದೆಳೆ ಪಾಕ ಬಂದ ನಂತರ ಆ ಬೂಂದಿ ಪುಡಿಯನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕೆದರಿಸಬೇಕು ಈ ಕಡೆ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ಮೂರನ್ನು ಕೂಡ ಗೋಡಂಬಿ ಬಾದಾಮಿಯನ್ನ ಕುಟ್ಟಿ ಪುಡಿ ಮಾಡ್ಕೊಂಡು ದ್ರಾಕ್ಷಿ ಜೊತೆಗೆ ಅದಕ್ಕೆ ಹಾಕಬೇಕು ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊತಾ ಇರಬೇಕು ನಂತರ ಒಂದು ಅರ್ಧ ಲೋಟ ಕಡಲೆ ಹಿಟ್ಟಿನ ಲೋಟ ಅಳತೆಯಲ್ಲಿ ಅರ್ಧ ಲೋಟ ಚಿರೋಟಿ ರವೆ ತಗೊಳ್ಳಿ ಅದನ್ನ ಸಣ್ಣ ಉರಿಯಲ್ಲಿ ಅದನ್ನ ಗಮ್ ಅಂತ ಬರೋ ರೀತಿಯಲ್ಲಿ ಹುರ್ಕೋಬೇಕು ಅದನ್ನ ಹುರ್ಕೊಂಡು ಅರ್ಧ ಲೋಟ ಕೊಬ್ಬರಿ ತುರಿ ಅದಕ್ಕೆ ಕೊಬ್ಬರಿಯನ್ನ ನಾವು ಹೆಚ್ಚಿಕೊಂಡು ಮಿಕ್ಸಿ ಜಾರ್ ಹಾಕಿ ಅದನ್ನು ಕೂಡ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಅದನ್ನ ಬಾಂಡ್ಲೆಯನ್ನ ಆರಿಸಿಬಿಟ್ಟು ಆ ಬೂಂದಿ ಮಿಶ್ರಣಕ್ಕೆ ನಾವು ರವೆ ಚಿರೋಟಿ ರವೆ ಮತ್ತು ಕೊಬ್ಬರಿ ತುರಿ ಎರಡು ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಕೆಳಗೆ ಇಟ್ಕೊಂಡು ಬಾಂಡ್ಲೆಯನ್ನ ಕೈಯಿಂದ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಉಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಉಂಡೆ ಏನು ಚೆನ್ನಾಗಿ ಬಂದಿದೆ ಒಂದು ಕಡಲೆ ಹಿಟ್ಟಿನ ಲೋಟದಲ್ಲಿ 10 ರಿಂದ 12 ಲಾಡು ಆಗಿದೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿದೆ ನೋಡಿ ನಿಮಗೋಸ್ಕರ ನಾನು ಈಗ ಮುರಿದು ತೋರಿಸ್ತಾ ಇದೀನಿ ನೋಡಿ ಅದನ್ನ ಏನು ಚೆನ್ನಾಗಿ ಬಂದಿದೆ ನೋಡಿ ಅದು ತಿನ್ನೋದಕ್ಕೂ ಕೂಡ ರುಚಿಯಾಗಿದೆ ನೀವು ಕೂಡ ಇದನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹೈಜೀನ್ ಆಗೂ ಇರುತ್ತೆ ಸೂಪರ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಈ ರೆಸಿಪಿ ಇಷ್ಟ ಆದ್ರೆ ಟ್ರೈ ಮಾಡಿ ಕಮೆಂಟ್ ಮಾಡಿ।